ಹುಕ್ಕೇರಿ ಹೊಸೂರು ಗ್ರಾಮದಲ್ಲಿ ನಡೆದ ಕೊಲೆ ಪ್ರಕರಣ ಭೇದಿಸಬೇಕೆಂದು ಹೊಸೂರು ಗ್ರಾಮಸ್ಥರು ಯಮಕನ ಮಾಡಿ ಪೊಲೀಸ್ ಠಾಣೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ಮಹಾತ್ಮ ಗಾಂಧಿಯವರ ಭಾವಚಿತ್ರ ಇಟ್ಟುಕೊಂಡು ಶಾಂತಿ ಸತ್ಯಾಗ್ರಹ ನಡೆಸಿದರು. ಹೊಸೂರು ಗ್ರಾಮದ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಳೆದ 3-4 ವರ್ಷಗಳಿಂದ ಹಾಗೂ 6 ತಿಂಗಳ ಹಿಂದೆ ಹೊಸೂರು ಗ್ರಾಮದಲ್ಲಿ ದೇವಸ್ಥಾನದ ಕಳ್ಳತನ ಕುರುಬ ಸಮಾಜದ ಕುರಿಮೇಕೆಗಳು ಕಳ್ಳತನವಾಗುತ್ತಿದ್ದು ಹಾಗೂ ಇನ್ನಿತರ ಪ್ರಕರಣಗಳು ಯಮಕನವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಆರೋಪಿಗಳ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಕಳೆದ ಮಂಗಳವಾರ ನಿವೃತ್ತ ಪೊಲೀಸ್ ಅಧಿಕಾರಿಯ ಪತ್ನಿ ಮಾನುತಾಯಿ ಇವಳ ಕೊಲೆ ಪ್ರಕರಣ ಕೂಡ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಪ್ರಕರಣದಿಂದ ಹೊಸೂರು ಗ್ರಾಮದ ಎಲ್ಲಾ ಪಕ್ಷಾತೀತವಾಗಿ ಮಹಿಳೆಯರು ಹಾಗೂ ಪುರುಷರು ಎಲ್ಲರೂ ಸೇರಿ ಇಂದು ರವಿವಾರ ಪೊಲೀಸ್ ಠಾಣೆ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಿ ಅಲ್ಲಿಯ ಮಧ್ಯಾಹ್ನದ ಊಟದ ವ್ಯವಸ್ಥೆಯೂ ಕೂಡ ಮಾಡಿಕೊಂಡ್ರು. ಹೊಸೂರು ಗ್ರಾಮದಲ್ಲಿ ಕುರುಬ ಸಮಾಜದ ಕುರಿಮೇಕೆಗಳು ಕಳ್ಳತನ ಮಾಡಿದ ಕಳ್ಳರನ್ನು ವಾಹನ ಸಮೇತ ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ರು. ಇಲಾಖೆಯವರು ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ರು. ಪ್ರತಿಭಟನೆ ಇನ್ನೂ 2 ದಿನಗಳ ಕಾಲ ನಡೆಸಲಾಗುವುದು ಎಂದು ಶಶಿಕಾಂತ್ ನಾಯಕ್ ಅವರು ತಿಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ 106 ಮಹಿಳೆಯರು ಹಾಗೂ ಪುರುಷರು ಉಪಸ್ಥಿತರಿದ್ದರು. ವರದಿ ಕಲ್ಲಪ್ಪ ಪಾಮನಾಯಕ. ಇವತ್ತು ಧರಣಿ ಮಾಡತಕ್ಕಂತದನ್ನ ನಿಜವಾಗಿಯೂ ನನ್ನ ಮನಸ್ಸಿಗೆ ನೋವಾಗಿ ಇಟ್ಕೊಂಡನ ಇವತ್ತು ಧರಣಿಗೆ ಬಂದಿದ್ದೆ. ನನಗೆ ಏನಿದರಿಂದ ಒಳ್ಳೆ ಸರಿ ಅನ್ಸಕತ್ತಿಲ್ಲ. ಆದರೂ ಕೂಡ ನಮ್ಮ ಗ್ರಾಮದ ಒಂದು ಹಿತದೃಷ್ಟಿಯಿಂದ ಸುಮಾರು 2018 ರಿಂದ ಹೊಸೂರು ಗ್ರಾಮ ಒಂದನ್ನ ಟಾರ್ಗೆಟ್ ಮಾಡಿ ಇವತ್ತು ಕಳ್ತನ ಸರ್ನಿ ಕಳ್ತನ ನಮಗೆಲ್ಲ ಗೊತ್ತಿದ ಪ್ರಕಾರ ನಮ್ಮ ಗ್ರಾಮದೊಳಗೆ ಕುರುಬರ ಸಂಖ್ಯೆ ಜಾಸ್ತಿ ಅದ, ಕುರಿಗಳ ಸಂಖ್ಯೆನೂ ಜಾಸ್ತಿ ಅದ. ಇವತ್ತು ಸುಮಾರು 600 ಎಕರೆ ಗುಡ್ಡ ಅದ. ಇವತ್ತು ಮೊದಲು ನೀರಾವರಿ ಇರಲಿಲ್ಲ, ಮಳೆಗಾಲ ಸರಿ ಇರಲಿಲ್ಲ. ಆ ತಕ್ಷಣ ಅವರೆಲ್ಲರೂ ಕೂಡ ಆ ಕುರಿಗಾರರು ಹೊರಗಡೆ ಇದ್ರು. ಬಹುತೇಕ ಕುರಿಗಾರರು ಇವತ್ತು ಗ್ರಾಮದೊಳಗೆ ಬಂದ ತಮ್ಮ ದಡ್ಡಿಗಳನ್ನ ಹಾಕ್ಕೊಂಡ ಅಲ್ಲಿ ಮೇಯಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಕುರಿಗಳ ಸರಣಿ ಕುರಿಗಳ ಕಳ್ಳತನ ಅಲ್ಲೇ ಇಂಗಡಿ ಒಳಗೂ ಕೂಡ ಕಳ್ಳತನ ಮಾಡಿದಂಥದ್ದನ್ನು ಇಲ್ಲಿ ಸ್ಟೇಷನ್ದೊಳಗೆ ತಂದು ಕೊಟ್ರು. ಅವ್ರನ್ನ ಆ ತುಡುಗನ ತಂದು ಕೊಟ್ರು, ಅವ್ರನ್ನ ಭೇದಿಸ್ತಕ್ಕಂಥ ಕೆಲಸ ಇವ್ರ ಕಡೆಯಿಂದ ಆಗಲಿಲ್ಲ. ಮನೆಗಳ ಕಳ್ಳತನ ಸುಮಾರಾಗಿ 4-5 ಮನೆಗಳ ಕಳ್ಳತನ ಕಳೆದ 6 ತಿಂಗಳಿಂದ ಆಗಿದೆ. ಇದ್ರ ಬಗ್ಗೆ ನಾನು ಅಡಿಷನಲ್ ಎಸ್ಪಿ ಎಸ್ಪಿ ಅವರಿಗೆ, ಐಜಿ ಅವರಿಗೆ, ಹೋಮ್ ಮಿನಿಸ್ಟರ್ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಂತ ಗೋವಿಂದ ಕಾರಜೋಳ ಅವರಿಗೆ, ನಮ್ಮ MLA ಅವರಿಗೂ ಕೂಡ ಈ ಬಗ್ಗೆ ಅವ್ರ ಗಮನಕ್ಕೆ ನಮ್ಮ ಗ್ರಾಮದವರು ಎಲ್ಲರೂ ಕೂಡ ತಂದಿದ್ದಾರೆ. ತಂದಾಗೂ ಕೂಡ ಇವರು ಎತ್ತರಾಗಲಾರ್ದ ಮಾಡಲಿಲ್ಲ ಅಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅನಿವಾರ್ಯ ಆಗಿ ನಾನು ಇವತ್ತೇನು ಬಂದು ಕೂಡ್ತಾ ಇಲ್ಲ. ಸುಮಾರು 2.5-3 ತಿಂಗಳಂದು ಎಲ್ಲ ಇಲಾಖೆ ಅಧಿಕಾರಿಗಳು ತಹಸೀಲ್ದಾರ್ ಹಿಡ್ಕೊಂಡು ಎಲ್ರಿಗೂ ಕೂಡ ACವರೆಗೂ ಕೂಡ ನನಗೆ ಇದನ್ನು ತಿಳಿಸಿದ ನನಗೆ ಅನಿವಾರ್ಯ ಆಗ್ತದರೆ. ನನ್ನ ಜವಾಬ್ದಾರಿ ಅದ. ಇವತ್ತು ಊರು ಜನ ಬರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ನಾ ಮಾತ್ರ ಒಬ್ಬನ ಹೋಗಿ ಕೂಡು ಅಂತದನ್ನು ವಿಚಾರ ಮಾಡಿದ್ದೇನೆ. ಅದನ್ನು ನಿನ್ನೆ ನಾನು ನಮ್ಮ ಅನೇಕ ಗ್ರಾಮದ ಪ್ರಮುಖರ ಜೊತೆಗೆ ಮಾತಾಡಿ ಆಲೋಚನೆ ಮಾಡಿ ಹೇಳಿದಾಗ ಹೆಣ್ಮಕ್ಕಳನ್ನು ಹೇಳಿದ್ರು, ನಾವು ಬರ್ತೀವಿ ನೋಡಿರಿ ಒಂದ್ಸಲ ನೋಡೋಣ ಇವ್ರನ್ನ ಅಲ್ಲಿವರೆಗೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇವ್ರ ಮಾಡ್ತೀವಿ ನಾವೆಲ್ಲರೂ ಬರ್ತೀವಿ ನೋಡಿ ಅಂತೇಳಿ ಇವತ್ತು ಸಮಗ್ರ ಗ್ರಾಮದ ಅಥವಾ ಸುತ್ತಮುತ್ತಲಿನ ಅನೇಕ ನಮ್ಮ ಪ್ರಮುಖರು ಕೂಡ ಇದ್ರೊಳಗೆ ಭಾಗಿಯಾಗಿದ್ದಾರೆ. ಯುವಎಸ್ಪಿ ಅವರು ಕೂಡ ಇವತ್ತು ನಮ್ಮನ್ನು ವಿನಂತಿನೂ ಮಾಡ್ಕೊಂಡಿದ್ದಾರೆ. ಇವತ್ತು ನಮಗೆ ಇಲ್ಲ ನಾವು ದಯಮಾಡಿ ಹಿಂದೆ ತಕ್ಕೊಡ್ರಿ, ನಾವು ಇದನ್ನು ಭೇದಿಸ್ತೀವಿ, ನೀವು ಇಲ್ಲಿವರೆಗೆ ಆದದ್ದನ್ನು ನೀವು ಮರೆತು ಬಿಡ್ರಿ. ಕೋವಿಡ್ ಸಂದರ್ಭದಲ್ಲಿ ತೊಂದರೆ ಆಗಿದೆ ನಮಗೆ, ನಾವು ಅದನ್ನು ಒಪ್ತೇವೆ. ಕೋವಿಡ್ ಸಂದರ್ಭದಲ್ಲಿ ತೊಂದರೆ ಆದರೆ ಇವತ್ತು ಇಲ್ಲಿ ಮಹಾರಾಷ್ಟ್ರ ಗಡಿ ಬಾರ್ಡರ್ದಾಗ ಇರ್ತಕ್ಕಂಥವ್ರು ಇದೆಲ್ಲವೂ ಕೂಡ ಇಲ್ಲಿ ನಮ್ಗೆ ಗೊತ್ತಿರ್ತದೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾರಂತೆ. ಇದೊಂದು ಸ್ವಲ್ಪನೇ ಇದನ್ನು ಇದ್ಬಿಟ್ರೆ ಇದನ್ನು ನಾ ಹೇಳಿದ ಪ್ರಕಾರ ಇವರು ಮೊದಲೇ ಪೊಲೀಸರು ಅದನ್ನು ಕ್ರಮ ತಗೊಟ್ಟಿದ್ದಾರೆ, ಇವತ್ತು ಹೆಣ್ಮಗಳ ಜೀವ ಹೋಗ್ತಿರ್ಲಿಲ್ಲ. ಅದು ಸಹಿತ ನಾನು ಇವತ್ತು ಇಲಾಖೆ ಅಧಿಕಾರಿಗಳು ನಿಮಗೆ ಅಪಮಾನ ಅದ ಅಂತ ಹೇಳಿದೆ ನಾನು. ಯಾಕಂದ್ರೆ ಆ ಇಲಾಖೆ ನಿಮ್ಮ ಒಬ್ಬರ ವೈರ್ಲೆಸ್ PSI ಇದ್ದಂಥವ್ರು ಭಾಳ ಪ್ರಾಮಾಣಿಕ ಒಬ್ಬ ವ್ಯಕ್ತಿ, ಅವರು ಮನೆಯ ಅರ್ಧನ ಹಿಂಗೆ ಆ ತಂದಾಗ ನೀವು ನೋಡೋಕ್ಕಾಗಲಿಲ್ಲ. ಅದನ್ನು ಒಂದು ಉದಾಹರಣೆಯೂ ಕೊಟ್ಟು ಹೇಳಿದೆ ನಾನು ಅವ್ರಿಗೆ, ಮೊನ್ನೆ DYSP ಅವ್ರಿಗೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಿದ್ದಾಗ ಒಂದು ಬೆಳಗಾವದೊಳಗೆ ಮೊನ್ನೆ ಫಿರೋಜ್ ಶೇಟ್ ಅವ್ರದ್ದು ಒಂದು ಮನೆ ಕಳ್ತನ ಆಗಿತ್ತು. ನಾನು ಫಿರೋಜ್ ಶೇಟ್ ಅವ್ರ ಮನೆಗೆ ಹೋಗಿ ಕ್ಷಮ ಕೇಳಿ 24 ತಾಸಿನೊಳಗೆ ಇದನ್ನು ಹುಡುಕಿಸ್ಕೊಡ್ತಾನೆ ಅಂತ ಹೇಳಿ ಮೊನ್ನೆ SP ಆದಂಥ ನಿಂಬಾಳ್ಕರ್ ಅವ್ರಿಗೆ ಹೇಳಿ ಬರೀ 12 ತಾಸಿನೊಳಗೆ ಕೇಸನ್ನು ಭೇದಿಸಿ ಅವ್ರದ್ದು ವ್ಯವಸ್ಥೆಯನ್ನು ಹೋರಾಡಿ ವಾಪಸ್ ಮಾಡಿದರು. ಇದು ಕಾರ್ಯವೈಖರಿ. ಇವ್ರಿಗೆ ಮನಸ್ಸು ಮಾಡ್ರೆ 10 ಸೆಕೆಂಡ್ದೊಳಗೆ ಇವ್ರು ಹಿಡಿಬೋದು. ಇವ್ರಿಗೆಲ್ಲರಿಗೂ ಗೊತ್ತದೆ ಇವತ್ತು. ಅದಕ್ಕೆ ನನಗೆ ನೇರ ಆರೋಪ ಇವ್ರ ಮೇಲದ. ಮೊನ್ನೆ ಅರಗ ಜ್ಞಾನೇಂದ್ರ ಅವರಿಗೆ ನಿನ್ನೆ ನಾನು ಮೊನ್ನೆ ಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡು ಬಂದಿದ್ದೇನೆ, ಯಾರ್ಯಾರ ಮೇಲೆ ಅವ್ರ ಮೇಲೆ ಕ್ರಮ ತೊಗೊಳ್ರಿ ಮೊದಲು ಅಂತೇಳಿ ಇಮಿಡಿಯೇಟ್ಲಿ ಫೋನ್ ತೊಗೊಂಡ ಮೊನ್ನೆ SP ಅವ್ರಿಗೆ ಹೇಳಿದ್ದಾರೆ.
ಇವತ್ತಿಗೆ ಕೂಡ ನನಗೆ ಯಾರೋ ಯಾವ ಎಸ್ ಪಿ ಅವರಾಗಲಿ ಯಾರೋ ಬೆಂಚಿಲ್ಲ. ಈಗ ಇಲ್ಲಿ ಬಂದು ಧರಣಿ ಕೂತ ಮೇಲೆ ನನ್ನ ಜೊತೆಗೆ ಇವ್ರು ನನ್ನ ಜೊತೆಗೆ ಮಾತಾಡಕತ್ತಾರ. ಅದಕ್ಕೆ ನಾವು ಒಂದು ಮಾತನ್ನು ಹೇಳಿದೆವು, ನಾನು ಪುಟ್ಟ ಹೋರಾಟಗಾರ, ಹೋರಾಟವನ್ನು ರಗಡ್ ಮಾಡ್ಕೊಂಬಂದನು. ಹೋರಾಟದ ಅರ್ಥ ನನಗೆ ಗೊತ್ತದೆ. ಇವತ್ತು ಗಾಂಧೀಜಿ ಫೋಟೋ ಮಾಡ್ಕೊಂಡು ಮಾಡಿದೆವು, ಭಾಳ ಸತ್ಯಕ್ಕೆ ಅದು ಆಗ್ರಹ ಮಾಡ್ತೀವಿ. ಅಹಿಂಸಾ ಮಾರ್ಗದಿಂದ ಎಂದೂ ಹೋಗಂಗಿಲ್ಲ ಅಂತ ಹೇಳಿ ಇಷ್ಟೊಳಗೆ ಎಷ್ಟು ಜನ ಇದ್ದಾಗ ಕೂಗಬೇಕಾಗಿತ್ತು, ಧಿಕ್ಕಾರ ಕೂಗಬೇಕಾಗಿತ್ತು. ಇವತ್ತಿಗೂ ಧಿಕ್ಕಾರ ಕೂತಿಲ್ಲ. ಇದು ಪಕ್ಷಾತೀತವಾದಂಥದ್ದು, ಎಲ್ಲ ಪಕ್ಷದವರು ಕೂಡ್ಕೊಂಡು ಇವತ್ತು ಇದನ್ನು ಕಾರ್ಯಕ್ರಮ ನಾವು ಮಾಡಕತ್ತೀವಿ. ಒಂದು ಗ್ರಾಮಕ್ಕೆ ನಾವು ಸೀಮಿತವಾಗಿ ಇಟ್ಕೊಂಡು ಬರತಾರೆ. ಕೆಲವು ಜನ ಇವತ್ತು ಪ್ರಮುಖರು ನಾವು ಕೂಡಾಕತ್ತೀವಿ ಅಂದ ಕೆಲವು ಜನ ಇವತ್ತು ಬೆಂಬಲ ಕೊಟ್ಟು ಬರಾಕತ್ತಾರು. ಇದಕ್ಕೆ ಇನ್ನು ಮುಂದೆ ಭಾಳ ದೊಡ್ಡ ಪ್ರಮಾಣದ ಹೋರಾಟ ಆಗತ್ತಿದೆ. ಇದನ್ನು ಈ ಪೊಲೀಸರನ್ನ ಅದರದ್ದು ಹೊಣೆಗಾರ ಆಗುತ್ತಾರೆ ಅಂತಕ್ಕಂಥದ್ದು ನಾನು ನೇರವಾಗಿ ನಾನು ಹೇಳ್ತೀನಿ. ನೀವು ಧರಣಿ ಎಲ್ಲಿವರೆಗೆ ಕೊಡ್ತೀವಿ? ಧರಣಿ ನಾವಂತೂ ನಿರ್ಧಾರ ಮಾಡಿದ್ದೀವಿ, ಗ್ರಾಮಸ್ಥರು ನಿರ್ಧಾರ ಮಾಡಿದ್ದೀವಿ. ಎರಡು ದಿವಸದೊಳಗೆ ಸರಿಪಡಿಸಿಲ್ಲ ಅಂದ್ರೆ ಎದ್ದು ಹೋಗ್ತೀವಿ. ಇನ್ನೊಂದು 6 ತಿಂಗಳು ಇವ್ರು ತೊಗೊಂಡ್ರೆ 6 ತಿಂಗಳನ್ನು ಇಲ್ಲೇ ಕೂಡ್ತೀವಿ. ನಾನು ಮಾತ್ರ ಒಬ್ಬನ, ನನ್ನ ಜೊತೆಗೆ ಇರ್ತಕ್ಕಂಥ ಕೆಲವು ಪ್ರಮುಖರು ಮಾತ್ರ ಎಲ್ಲರಿಗೂ ತೊಂದರೆ ಕೊಡಲ್ಲ ಅಂತ. ಸ್ಟೇಷನ್ಗೂ ಕೂಡ ತೊಂದರೆ ಕೊಡಲ್ಲ, ಯಾಕಂದ್ರೆ ನನಗೆ ಅರ್ಥ ಅದ ಪೊಲೀಸ್ ಸ್ಟೇಷನ್ದ ಭಾರ ಎಷ್ಟು ಇರ್ತದೆ ಅಂತ. ಒಂದೊಂದು ಪೊಲೀಸ್ ಸ್ಟೇಷನ್ಗೆ ಸಾಕಷ್ಟು ಭಾರ ಇರ್ತದೆ, ಅವ್ರಿಗೆ ತೊಂದರೆ ಆಗಲಾರಂತ ನಿನ್ನೊಳಗೆ ಅದು ಎಲ್ಲಿ ಅವ್ರಿಗೆ ತೊಂದರೆ ಆಗಲ್ಲ ನಿನ್ನೊಳಗೆ. ನಾನು ವೈಯಕ್ತಿಕವಾಗಿ ಅದು ಎಲ್ಲಿವರೆಗೆ ಆ ಕಳ್ತಾನ ಬೆದಿಸಂಗಿಲ್ಲ, ಒಂದರೆ ಕಳ್ತಾನ ಬೆದಿಸ್ಬೇಕು, ಅಲ್ಲಿವರೆಗೆ ಹೇಳಂಗಿಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡ್ಕೊಂಡು ನನ್ನ ವೈಯಕ್ತಿಕ ನಾ ಬಂದೇನೆ. ಅದ್ರ ಜೊತೆಗೆ ನನಗೆ ಸಾಕಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಆ ಬೆಂಬಲ ಕೊಟ್ಟಂಥವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಡೀ ರಾಜ್ಯದೊಳಗೆ ಈ ರೀತಿ ನಡೀಬಾರ್ದು, ನಮ್ಮ ಪಕ್ಷಕ್ಕೆ ಕಾರಣ ನಾವು ಮುಜುಗರ ತರ್ತೀರಿ ಅಂತಕ್ಕಂಥದ್ದನ್ನು ಈ ಪೊಲೀಸರೆಲ್ಲ ತಿಳ್ಕೊಬೇಕಾಗಿದೆ. ತಾವು ಮಾಜಿ ಮಂತ್ರಿಗಳು, ಆಡಳಿತ ಪಕ್ಷ ಮುಖರು, ನಮ್ಮ ಹೆಸರಲ್ಲಿ ಅಕ್ಕವ್ ಹೋಗಾರ್ರಿ, ಏನು ತುಡುಗಾಕಿದವ್ರಿ, ದೇವ್ರ ಗುಡಿ ಎಲ್ಲ ಬಂಗಾರ ಹೊಡ್ತಾರ್ರಿ, 3 ದೇವ್ರ ಗುಡಿ ಹೊಡ್ತಾರ್ರಿ, ಸಾಲಿ ಹೊಡ್ತಾರ್ರಿ, ಮಾ ಅಂತ ಹಸರು ಅವ್ರಿ, ಏನೆಲ್ಲ ತುಡುಗ್ ಮಾಡ್ರಿ, ಪೊಲೀಸರ ಕೈಯಾಗ ಹಿಡ್ದು ತಂದು ಕೊಟ್ರಿ, ನಮ್ಮ ಆಡ್ಗಳು ಹೋದ್ರಿ, ನಮ್ಮ ಮಾಲಕರು ಕುರಿ ಕಾಯಕ್ ಹೋಗಿರ್ರಿ, ಕುರಿ ಕಾಯಕ್ ಹೋದ್ರೆ ನೀರ್ ತರ ಕಚ್ಕೊಟ್ರಿ, ನೀರ್ ತರ ಕಚ್ಕೊಟ್ರಿ, ಕಾಡ್ಗಳು ಎಲ್ಲ ಹೆರ್ಕೊಂಡು ಹೋಗಿದಾರ್ರಿ, ಪೊಲೀಸರ ಕೈಯಾಗ ಗಾಡಿ ತಂದು ಕೊಟ್ರಿ, ಅವ್ರ ಹೆಸರು ತಂದು ಕೊಟ್ರಿ, ಅವ್ರ ಅಡ್ಡಸರು ತಂದು ಕೊಟ್ಟಿವ್ರಿ, ಏನ್ ಮಾಡಿ ಹಿಡಿಲಿಲ್ರಿ ಇವ್ರ, ಅವ್ರ ನಾವು ಕೂಡಿ ಚಾನಕ್ ಬಂದಿಂದ್ರಿ, ಅವ್ರ ಚಾ ಕುಡಿಸಿ ಮನೆ ಕಚ್ಕೊಟ್ರಿ, ನಮ್ಮನ್ನ ಚಪ್ಪಲ್ ತಳಗ ನಿಲ್ಲಿಸರ್ರಿ, ಇವ್ರು ಚಾನದವ್ರಿ, ಎಂಕನ್ ಮಟ್ಟಿ ಚಾನದವ್ರಿ, ಈ ಸೇಮ್ ಮಾಡ್ತಾರ್ರಿ, ಈಗ ಮಾಡ್ರಿ ಹಡ ಆಗ್ಲಿ ಮಡ್ರ ಆಗೈತ್ರಿ ನಮ್ಮ ಊರಾಗ್ರಿ, ನಾವ್ ಏನ್ ಮಾಡ್ಬೇಕ್ರಿ, ಆ ಮಕ್ಕಳಿಗೆ ತಾಯಿ ಬೇಕೋ ಬ್ಯಾಡ್ರಿ, ರೊಕ್ಕ ರೂಪಾಯಿ ಹೊಡ್ಸಾಕ್ ಬರ್ತೈತ್ರಿ, ಮನುಷ್ಯನ್ ಕಳ್ಸಾಕ್ ಬರ್ತೈತ್ರಿ, ಆ ಹೆಣ್ ಮಗಳು ಏನ್ ಬೇಕಾದ್ ಮಾಡಿ ಹೋಗ್ತಾರ್ರಿ ಇವ್ರ, ಅದನ್ನ ಹಿಡಿದು ಕೊಡಕ್ ಇವ್ರಿಗೆ ಆಗ್ತೈತೆ ಇಲ್ರಿ, ಇದ ಪ್ರಕಾರ ನಮ್ಮ ಊರಾಗ ನಡ್ದೈತ್ರಿ, ಹೆಂಗಾರಿ 4 ವರ್ಷ ಆತ್ರಿ ನಮ್ಮ ಊರಾಗ ಆಗಾಕೈತ್ರಿ, ಮಣಿಗಳು ತುಡಗಾದ್ರಿ, ಕುಡ್ಗೋಳು ತುಡಗಾದ್ರಿ, ಮೋಟ್ರುಗಳು ತುಡಗಾದ್ರಿ, ಮತ್ತ ಹಡ ಆಗ್ಲಿ ಮನುಷ್ಯನ್ ಕಡ್ದು ಯಾಕತ್ತದಾರ್ರಿ, ಹೆಂಗ್ ಏನ್ ಮುಂದೆ ಜೀವನ ಮಾಡ್ಬೇಕ್ರಿ, ಊರಾಗ ಪೊಲೀಸರು ಬಂದು ತಿಳಿಸಿದ್ರು ಪೊಲೀಸರು ಕುಂಡಿ ಬಟ್ಟೆಯಾಗ ಹಾಕತ್ತಾರಿ, ನಮ್ ನಿರ್ಧಾರ ಏನಿದೆ ಎಲ್ಲ ನಿಡ್ಬಿಡಿ ಆಗೋ ತಕ್ಕ ನಾವ್ ಹೋಗುದಿಲ್ರಿ, ಇಲ್ಲೇ ಇರೋರ್ ನಾವ್ರಿ, ನಮಗೆ ಅನ್ಯಾಯ ಮಾಡಿದ್ ಸಿಗ್ಬೇಕ್ರಿ, ಅವ್ರ ಕುರುಪ್ ಸಿಗ್ಬೇಕ್ರಿ, ಕುರುಪ್ ಸಿಗ್ಬೇಕ್ರಿ, ನಮ್ಗೆ ಒಬ್ಬೊಬ್ರು ಹುಟ್ಟಿದವ್ರಿ ಮನ್ಯಾಗ, ಎಲ್ಲ 8 ಗಂಟೆ ಮನ್ಯಾಗ ಬಂದಿರ್ದಿಲ್ರಿ, ಎಲ್ಲಾರು ಒಬ್ರು ಇರೋರು, ಒಬ್ಬ ಸಣ್ಣ ಮಕ್ಳು ಇರೋರ್ರಿ, ಏನ್ ಬೇಕಾದಾಗ್ತಿರ್ತದ್ರಿ, ಅವ್ರನ್ನ ಬಿಟ್ಬಿಟ್ಟು ಹಿಂಗ ಹೋಗಾಕ ಮನ್ಯಾಗ ನಮಗೂ ಧೈರ್ಯ ಆಗೋದಿಲ್ರಿ, ಇದಕ್ಕೆ ನಿರ್ಣಯ ಮಾಡ್ಬೇಕ್ರಿ, ನಾವ್ ಎದ್ ಹೋಗ್ಬೇಕ್ರಿ. ನನ್ನ ಹೆಸರು ಮಂಗನ್ ಸಬ್ಸಾಗರ್ ಅಂತ ಹೇಳ್ರಿ, ಹಸೂರು ಹುಕ್ಕೇರಿ ತಾಲೂಕ್ ಹಸೂರು ನಮ್ದ್ರಿ, ಶಶಿಕಾಂತ್ ನಾಯ್ಕರು ಊರವ್ರ ನಾವ್ರಿ, ಶಶಿಕಾಂತ್ ನಾಯ್ಕರು ಅದಾರ್ರಿ, ನಾವು ಇದೇವ್ರಿ. ಆದ್ರೆ ನಮ್ಮ ಊರಾಗ್ರಿ ಕಳ್ಳತನ ಬಹಳ ಆಗಾಕದೈತ್ರಿ, ಈಗ 5-6 ವರ್ಷದಿಂದ ಕಳ್ಳತನ ಆಗಾಕದೈತ್ರಿ ನಮ್ಮ ಊರಾಗ. ನಮ್ಮ ಲಕ್ಷ್ಮೀ ದೇವ್ರ ಗುಡಿದ ಬಂಗಾರ 2 ಸಲ ಹೊಡೆದ್ರಿ, 2 ಸಲ ಹೋದ್ರಿ, ಅದನ್ನು ಏನು ಎನ್ಕ್ವೈರಿ ಆಗ್ಲಿಲ್ಲ ನಮ್ದ್ರಿ. ಮತ್ತರಿ ತ್ಯಾಮಮ್ಮ ಗುಡಿ ಹೊಡೆದ್ರಿ, ಅದು ಎನ್ಕ್ವೈರಿ ಆಗ್ಲಿಲ್ಲ. ನಾಮಾಕ್ಷದಂದ ದೇವ್ರದ ಬಂಗಾರ ಹೋದ್ರ, ಅದು ಎನ್ಕ್ವೈರಿ ಆಗ್ಲಿಲ್ಲ, ಅದು ಸಿಗಲಿಲ್ಲರಿ. ನಾಯಕರ ಮನೆ ಹೊಡೆದ್ರಿ, ಅದು ಬಂಗಾರ ಸಿಗಲಿಲ್ಲ. ಆಯ್ತು, ಈಗ ಲಾಸ್ಟ್ಕ್ರಿ ಮತ್ತೊಂದು ಕುರುಬರದ ಪಾಪ ಕುರಿಯಾಗದವ್ರಿ, ಅವ್ರು ಬೇರೆ ಕಡೆ ಅದಾರ್ರಿ, ಅವ್ರು ಆ ಕುರುಬ್ರ ಮನೆ ಹೊಡೆದ, ಅದು ಅವ್ರ ಮನ್ಯಾಗ ಇಲ್ಲದಾಗ್ರಿ, ಅವ್ರದ್ದು ಏನೂ ಗೊತ್ತಾಗ್ಲಿಲ್ಲ. ಈಗ ಲಾಸ್ಟ್ಕ್ರಿ ಒಬ್ಬಕ್ಕೆ ಹೆಣ್ಮಗಳನ್ನ ಕೊಂದ ಆಕೆ ಮನೆಯಾಗಿನ ಬಂಗಾರ ಎಲ್ಲ ತಗೊಂಡು ಹೋಗಿದಾರ್ರಿ. ಆದ್ರ ಈಗ ಸತ್ತದ ಹೆಣ್ಮಗಳಿಗೆ ನಮ್ಗೆ ನ್ಯಾಯ ಸಿಗ್ಬೇಕ್ರಿ, ಅದಕ್ಕೆ ಪಾಪ ಹೆಣ್ಮಗಳಿಗೆ 2 ಹೆಣ್ಮಕ್ಳು ಅದಾವ್ರಿ. ಈಗ ಆ ಹುಡುಗಿ ಅವ್ ಹೆಣ್ಮಕ್ಳಿಗೆ ನ್ಯಾಯ ಸಿಗಿಸ್ತಕ್ಕ ನಾವು ಇಲ್ಲಿ ಹೋಗಂಗಿಲ್ರಿ. ಇದೆಲ್ಲ ನಮಗ ಕರೆಕ್ಟ್ ಹೊಲಗೊಳದಾಗಿನ ಮೋಟ್ರ್ಗಳು ಓದಾರ್ರಿ, ನಮ್ ಸ್ವಂತ ನಮ್ಮ ಹೊಲದಾಗಿನ ಮೋಟ್ರ್ ಓದಾರ್ರಿ, ಹಿಂಗಾಗ್ರಿ ಬರೇ ಬರೇ ತುಡುಗ್ರಿ ನಮ್ಮ ಊರಾಗ್ರಿ. ಅದ ನಮಗ್ ಗೊತ್ತಾಗಲ್ರಿ, ಅದ ನಮ್ಗ ಗೊತ್ತಾಗಲ್ಲ, ನಾವು ನಿಮ್ ಕಡೆ ಬಂದೇವ್ರಿ, ಇಲ್ಲಿ ನಾನಕ್ ಬಂದೇವ್ರಿ, ಡೌಟ್ ನಮಗೇನಿಲ್ರಿ, ಇವರೇ ಹಿಡಿದು ಹಿಡಿದು ಕೊಡ್ಬೇಕ್ರಿ ನಮಗ್.
ಯುಕೋ ಟವರ್ ಹೊರಗಿಂದ ಮಾಡ್ತಾರೋ ಅದು ನಮಗ್ ಗೊತ್ತಾಗಲ್ಲ ಅದು ನಮಗ್ ಗೊತ್ತಾಗಲ್ಲ ಅದಕ್ಕೆ ನಮಗ್ ಗೊತ್ತಾಗಲ್ಲ ಅಂತ ನಾವು ಸ್ಟೇಷನ್ಗೆ ಬಂದ್ರೆ ಸ್ಟೇಷನ್ ದವರು ಯಾವುದು ಏನೋ ಕ್ರಮ ತಗೊಳ್ಳಾನಿಲ್ಲ ರೀ ನಮಗ್ ಎಷ್ಟು ದಿನ ಆದ್ರೆ ಇಷ್ಟೆಲ್ಲ ನಮ್ದು ಆದ್ರೆ ಯಾವ್ದಕ್ಕೂ ಒಂದಕ್ಕೂ ನಮಗ್ ಪರಿಹಾರ ಅನ್ನೋದು ಇಲ್ರಿ ಆದ್ರೆ ಈಗ ರೀ ನಮಗೆ ಇದು ಜೀವ ಹೋಗೈತ್ರಿ ನಮ್ದು ಈ ಜೀವ ಹಾದಕ್ಕಾಗಿರಿ ನಾವು ಸತ್ಯಾಗ್ರಹ ಹುಡಿದೇವ್ರಿ ನಮಗ ಜೀವಕ್ಕೆ ಬೆಲೆ ಸಿಗಿಸ್ತಕ್ಕ ನಾವು ಇಲ್ಲೇದ ಹೇಳಂಗಿಲ್ರಿ ಹಾ ನಮಗ ಒಬ್ಬೊಬ್ರ ಹೆಣ್ಮಕ್ಳು ನಮ್ಮ ಮನ್ಯಾಗ ಪ್ರತಿಯೊಬ್ಬ ಗಣಸರು ನಮ್ಮ ಮನ್ಯಾಗ ಹೊಲಗೊಳಗೆ ಹೋಗ್ತಾರ್ರಿ ನಮ್ಮ ಹೊಸರು ಊರಾಗ್ರಿ ನಾವು ಹೆಣ್ಮಕ್ಳು ಹೋಗ್ತೇವ್ರಿ ಒಬ್ಬೊಬ್ರ ಹೆಣ್ಮಕ್ಳು ಇರ್ತಾರ ನಮ್ಮ ಊರಾಗ್ರಿ ಆದ್ರ ಅವ್ರಿಗೆ ಈಗ ನಮಗ ಒಬ್ಬೊಬ್ರಿಗೆ ಮನ್ಯಾಗ ಇರ ಕಂಚಿಕ್ ಬರಾಕಲಿ ಹಾ ರೀ ಈಗ ನಮ್ಮ ಮನ್ಯಾಗ ನಮ್ಮ ಮಕ್ಳು ಇಬ್ರು ನೌಕರಿ ಇದಾರ ನಮ್ಮ ಮನ್ಯಾಗ ಹೆಂಗಸರು ಅಷ್ಟೇ ಇರ್ತೇವ ನಮ್ಮ ಗಣಸರು ಹೊಲಕ್ಕೆ ಹೋಗ್ತಾರ್ರಿ ನಮ್ಮ ಮನ್ಯಾಗ ಒಬ್ಬೊಬ್ರೆ ನಾವು ಮುಜುಗರ ತರ್ತೀರಿ ಅಂತಕ್ಕಂಥದ್ದನ್ನ ಈ ಪೊಲೀಸರೆಲ್ಲ ತಿಳ್ಕೊಬಿಟ್ಟಿದ್ದೀವಿ ತಾವು ಮಾಜಿ ಮಂತ್ರಿಗಳು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಪ್ರಮುಖರು ತಾವೇ ಈ ರೀತಿ ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಮಾಡಿದರೆ ಎಲ್ಲೋ ಪಕ್ಷಕ್ಕಾಗಲಿ ಅಥವಾ ನಿಮ್ಮ ವ್ಯಕ್ತಿಕ್ಕೆ ನಿಮ್ಮ ಸ್ಟೇಟಸ್ಗಳು ಡ್ಯಾಮೇಜ್ ಆಗಲ್ಲ ವ್ಯಕ್ತಿನೂ ಡ್ಯಾಮೇಜ್ ಏನಾಗಿಲ್ಲ ಪಕ್ಷಕ್ಕೂ ಇವತ್ತು ಡ್ಯಾಮೇಜ್ ಆಗಂಗಿಲ್ಲ ಈ ಪೊಲೀಸ್ ಸ್ಟೇಷನ್ ಯಾತಕ್ಕೆ ಇರ್ತದ್ರಿ ಕಳ್ಳತನ ಆಗಬಾರ್ದು ಸುಲಿಗೆ ಆಗಬಾರ್ದು ಕೊಲೆ ಆಗಬಾರ್ದು ಕೊಲೆ ಆಗಾಕತ್ತಾವಿಲ್ಲ ಸುಲಿಗೆ ಆಗಾಕತ್ತೈತಿ ಕಳ್ಳತನ ಆಗಾಕತ್ತದ ನಾವು ಜಿಲ್ಲಾ ಉಸ್ತುವಾರಿ ಆ ಕಾರಣದಿಂದ ದೇವೇಂದ್ರ ಒಂದು ಮಾತನ್ನು ಕೇಳಿರ್ತಾವ ಆ ನಿಟ್ಟಿನೊಳಗೆ ಇವತ್ತು ಅಲ್ಲಿ ಏನೇನೋ ನಡೀತಂದಾಗ ಅದನ್ನೆಲ್ಲನೂ ಬಿಟ್ಕೊಟ್ಟಾಗಲ್ಲ ಇಲ್ಲಿ ಆದಂಥ ಪ್ರಕರಣ ಇವತ್ತು ಮೊನ್ನೆ ಆ ಮಹಿಳೆದ್ದು ಒಂದು ಕೊಲೆಗೆ ಇದು ಮುಕ್ತಾಯ ಆತಂದ್ರೆ ಇನ್ನೂ ಹೆಸರು ಆಗಲಿಲ್ಲ ಅಂದ್ರೆ ನಮ್ಮನ್ನ ಆ ಜನ ಎದ್ದು ಮಚ್ಚಿಲೆ ಬಡಿತಾರೆ ನಾನು ಆ ಊರೊಳಗೆ ನನ್ನ ದೊಡ್ಡವನು ಮಾಡಿದಾರೆ ಊರವ್ರು ನನಗೇನೇನೋ ಒಂದು ಸ್ಥಾನಮಾನ ತಂದು ಕೊಟ್ಟಿದ್ದಾರೆ ಆ ಸ್ಥಾನಮಾನ ತಂದು ಕೊಟ್ಟದಕ್ಕೆ ಏನಾದ್ರು ಮರ್ಯಾದೆ ಬೇಕಾಗುತ್ತೆ ಅದಕ್ಕೆ ಸಲಾಗಿ ಮಾಡತ್ತಾನೆ ಹೊತ್ತಾಗೆ ಪಕ್ಷಕ್ಕೆ ಇದಕ್ಕೆ ಯಾವುದೇ ಥರದಂಥದ್ದು ಅದು ಸಂಬಂಧ ಇಲ್ಲ ಮತ್ತು ಇದಕ್ಕೆ ನಿಮಗೆಲ್ಲ ಗೊತ್ತಿರಬೇಕು ಭಾಸಲ ನಾನು ಹೇಳಿದಾನೆ ಎಮ್ ಎಲ್ ಎ ಇದ್ದಾಗ ಧರ್ಮಿ ಕೊಟ್ಟ ಕೃಷ್ಣಪುರ ಏತ್ ನೀರಾವರಿ ಹೇಳಿ ಹೇಳಿ ನಾನು ಅಧಿಕಾರಿಗಳಿಗೆ ಬಾಯಿ ಬಿಡ್ ಮನಸ್ಸು ಬಾಯಿ ಬಿಡಬಾರ್ದು ಅಂತೇಳಿ ಧರ್ಣಿ ಕೂತಾಗ 7 ದಿವಸನಾಗ ಪ್ರಾರಂಭ 18 ವರ್ಷ ಸ್ಟಾರ್ಟ್ ಪ್ರಾರಂಭ ಆಗಲಾರ್ದಂತ ಒಂದು ಲಿಫ್ಟ್ ಇರಿಗೇಷನ್ ಈ ಒತ್ತಾಯ ಮೂಲಕ ಆಗೈತೆ ಅಂತಕ್ಕಂಥ ನನಗೆ ಈ ಹೋರಾಟದ ಮೇಲೆ ನಂಬಿಕೆ ಅದ ಬಹುತೇಕ ಮಾನ್ಯ DYSP ಅವರು ಅದನ್ನ ಗಂಭೀರವಾಗಿ ತಗೊಂಡಾರ ಅಂತ ನನಗೂ ಅನಿಸ್ತದೆ ಇವತ್ತು ಅವ್ರು ಭಾಳ ಹೆಂಗದಾರ ಒಳ್ಳೆಯವರು ಅದಾರ ಇವತ್ತು ಬಹುತೇಕ ಈ ಒತ್ತಡಕ್ಕೆ ಅದನ್ನು ನಡೀತಾರೆ ಅವರು ಬಹುತೇಕ ನನಗೆ ಅವ್ರ ಮೇಲೆ ವಿಶ್ವಾಸ ಅದ ಈ ಪಕ್ಷಕ್ಕೆ ಹೆಸರು ಕೇಳಲಾರದಾಗ ನಡೆಸ್ಕೋತಾರ ಅಂತ ಹೇಳಿ ನನಗೂ ಅನಿಸ್ತದೆ ಈ ಪೊಲೀಸ್ ಅನ್ನ ಈ ಆ ಅಧಿಕಾರಿ ಮೇಲೆ ಈ ಸ್ಟೇಷನ್ ಮೇಲೆ ಮಾತ್ರ ನನಗೆ ನಂಬಿಕೆ ಅಲ್ಲ ಅಧಿಕಾರಿಗಳಿಗೆ ನಾವು ಆ DYSP ಅವರಿಗೆ SP ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡು ಅರಜ್ಞಾನವ್ರು ವಿನಂತಿ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಪೊಲೀಸರು ಏನು ಜಡ್ಡು ಗಟ್ಟಿದ್ದಾರೆ ಇವ್ರನ್ನ ಅಷ್ಟ್ರನ್ನು ತೆಗೆದು ಹೊರಗೆ ಹಾಕ್ಬೇಕು ಮೊದಲು ಇಲ್ಲಿ ಭಾಳಷ್ಟು ಅದಾವೆ ಇನ್ನೂ ಅನೇಕ ನಾವು ಉಸಿಕಿನ ಸಾಕಷ್ಟು ಅದಾವೆ ಮತ್ತು ಬೇರೆ ಬೇರೆ ಪ್ರಕರಣಗಳು ಸಾಕಷ್ಟು ಅದಾವೆ ಎಲ್ಲವೂ ಕೂಡ ಇವ್ರಿಗೆ ಗೊತ್ತಿಲ್ಲಾರ್ದ ಒಂದು ನಡೆಯಂಗಿಲ್ಲ ಅಷ್ಟ್ರನ್ನು ತೆಗೆದು ಹಾಕಿದ್ರೆ ನಾವು ಆ ಥರ ಇಲ್ಲಿ ಸ್ಟೇಷನ್ ಸರಿ ಹಾಕೈತೆ ಅನ್ನೋದು ನನಗೆ ನಂಬಿಕೆ ಅದ ಅದನ್ನು ತೆಗೆದು ಹಾಕಬೇಕು ಅದು ಒತ್ತಾಯ ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ SP ಅವರಿಗೆ ಮಾನ್ಯ 4 ಜಿಲ್ಲಾಧಿಕಾರಿಗಳಿಗೂ ಕೂಡ ನನಗೆ ಒತ್ತಡ ಅದ ಸ್ಥಳೀಯ ಸಿಬ್ಬಂದಿಗಳು ಇದಕ್ಕೆ ಎಸ್ ಅವ್ರ ಪೊಲೀಸ್ ಅಷ್ಟರು ಯಾರೂ ಬೇಕಾಗಿಲ್ಲ ಎಲ್ಲರ ಸರ್ಕಾರ ನಿಮ್ಮದೇ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮವರೇ ಅರಗದ್ದು ಏನಂದ್ರೆ ನಿಮ್ಮವರೇ ನೀವೇ ಆ ಕೆಲಸ ಮಾಡಿಸ್ಬೇಕು ಅಂತ ನಿನ್ನೆ ಅರಗ್ನೇನಾದ್ರು ಸರ್ ಅವರಿಗೆ ಪತ್ರ ಕೊಡಿದಾನೆ ಎಂಟೈರ್ ಎಡ ಇದನ್ನು ಖಾಲಿ ಮಾಡಬೇಕಿತ್ತು ಇಮಿಡಿಯೇಟ್ 1 ಸೆಕೆಂಡ್ ಅವ್ರ ಕೈಯಾಗ ನಾ ಪತ್ರ ಕೊಡೋದು ಏನು ನಾ ವಿನಂತಿ ಏನು ಮಾಡ್ಕೊಂಡಿದ್ದೀನಿ ಈ ಸ್ಟೇಷನ್ದೊಳಗೆ ಎಲ್ಲ ಗೊತ್ತದ ಎಲ್ಲನೂ ಗೊತ್ತಿದ್ದಾನೆ ನಡೀತದೆ ಇವತ್ತು ಯಾರ್ಯಾರವ್ರ ತಪ್ಪಸ್ತಾರಂತ ಇಮಿಡಿಯೇಟ್ ನನ್ನ ಮುಂದೆ SP ಅವ್ರಿಗೆ ಫೋನ್ ಮಾಡಿ ಹೇಳಿದಾರೆ ಇನ್ನು SP ಅವ್ರಿಗೆ ಬಿಟ್ಟು ಕೊಡ್ದು ಅದನ್ನು ಮಾಡ್ಬೇಕಂತ SP ಅವ್ರಿಗೆ 2-3 ಸಲ ಹೇಳಿದಾರೆ ಯಾಕೋ SP ಅವ್ರು ಮನಸ್ಸು ಮಾಡಕತ್ತಿಲ್ಲ ಅಂತ ನನಗೂ ಅನಿಸ್ತದೆ ಯಾಕೋ ಅವರಿಂದ ನೆಗ್ಲೆಕ್ಟ್ ಆಗಿದೆ.